ಮಧು ಇದಾರಾ? ಇದ್ದಾರೆ. ಯಾರು ಬಂದಿದ್ದಾರೆ? ಪ್ರಕಾಶ್ ಅಂತ ಹೇಳಿ. ಪ್ರಕಾಶ್ ಅಣ್ಣ, ಪ್ರಕಾಶ್ ಅಂತೆ ನಿನ್ನ ನೋಡ್ಕೊಂಡು ಬಂದಿದ್ದಾರೆ. ಹಲೋ ಪ್ರಕಾಶ್. ಹಲೋ ಮಧು. ಐ ಹ್ಯಾವ್ ಬಿನ್ ಎಕ್ಸ್ಪೆಕ್ಟಿಂಗ್ ಯು, ಪ್ಲೀಸ್ ಕಮ್ ಮೀಟ್ ಮೈ ಸಿಸ್ಟರ್ ಮೀನಾ. ಹಿ ಇಸ್ ಮೈ ಕಲೀಗ್ ಪ್ರಕಾಶ್. ನಮಸ್ತೆ. ಏನು ಮನೆ ನೋಡ್ತಾ ಇದ್ದೀರಾ? ಹೌದು. ಹೇಗಿದೆ? ಚೆನ್ನಾಗಿದೆ, ತುಂಬಾ ವಿಶಾಲವಾಗಿದೆ ಮನೆ. ಏನೋ ವಿಶಾಲವಾಗಿದೆ, ಆದ್ರೆ ಇಷ್ಟು ದೊಡ್ಡ ಮನೆಯಲ್ಲಿ ಎಷ್ಟು ಜನ ಇರ್ತೀವಿ ಗೊತ್ತಾ? ನಾನು ನನ್ನ ತಂಗಿ ಇಬ್ರೆ. ದಿನ ಬೆಳಗಾದ್ರೆ ಹೇಳ್ತೀನಿ ಮದುವೆ ಮಾಡ್ಕೊಳಮ್ಮ, ಮನೆ ತುಂಬದಾಗಿರುತ್ತೆ ಅಂತ. ಆದ್ರೆ ನನ್ನ ಮಾತೆ ಕೇಳಲ್ಲ ಅಂತಾಳೆ. ನೋಡಿ ಮತ್ತೆ ಪ್ರಕಾಶ್, ನಾನು ಮದುವೆ ಮಾಡ್ಕೊಂಡು ಗಂಡನ ಮನೆ ಹೊರಟೋದ್ರೆ ನಮ್ಮ ಅಣ್ಣನ ಯಾರು ನೋಡ್ಕೊಳ್ತಾರೆ? ಅದಕ್ಕೆ ಅಣ್ಣ ಮೊದಲು ಮದುವೆ ಮಾಡ್ಕೊಂಡು ನಮ್ಮ ಅತ್ತಿಗೆ ಈ ಮನೆಗೆ ಬರೋವರೆಗೂ ನಾನು ಮದುವೆ ಮಾಡ್ಕೊಳ್ಳೋಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ನೀವೇನಂತೀರಾ? ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ಯೋಚನೆ ಮಾಡ್ಬೇಕಂತೆ. ಓಹೋ, ನೀವು ಅವ್ರ ಕಡೆನೆ ಸೇರ್ಕೊಂಡ್ ಬಿಟ್ರಾ? ನೀವು ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡ್ ಬರ್ತೀನಿ. ತಗೊಂಬನ್ನಿ. ನಾವು ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಐ ಆಮ್ ವೆರಿ ಸಾರಿ ಪ್ರಕಾಶ್, ಅಲ್ಲಿ ಬಂದ ಮನುಷ್ಯನ ನಿಜವಾದ ಡಾಕ್ಟರ್ ಅಂತ ನಂಬಿ ಮೋಸ ಆಗ್ಬಿಟ್ಟೆ. ಇಟ್ಸ್ ಆಲ್ ರೈಟ್. ಒಂದೊಂದು ಸಮಯದಲ್ಲಿ ಹೇಗಾಗೋದು ಉಂಟು. ಇಟ್ ಹ್ಯಾಪನ್ಸ್ ಫಾರ್ ಸಮ್ ಟೈಮ್. ನಾವೇ ಬುದ್ಧಿವಂತರು ಅಂತ ತಿಳ್ಕೊಂಡಿರ್ತೀವಿ, ಅವರು ನಮಗಿಂತಲೂ ಬುದ್ಧಿವಂತರಾಗಿರ್ತಾರೆ. ಆತ ಯಾರು ಏನೋ ಕ್ಲೂ ಏನಾದರೂ ಸಿಕ್ಕಿದೆಯಾ? ಎಸ್ ಇದೆ. ಆ ಸರ್ದಾರ್ ಜಿ ಸಾಯುವಾಗ ಕೆಲವು ಮಾತನ್ನು ಹೇಳ್ದ, ಅದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ. ಆಲ್ಬರ್ಟ್ ಡೇವಿಡ್ ಹೈಕೋರ್ಟ್ ಜಡ್ಜಿ. ಡೇವಿಡ್ ಎಲ್ಲಿ? ನಾವು ಡೇವಿಡ್. ಗೊತ್ತಿಲ್ಲ ನಿನಗೆ? ಗೊತ್ತಿಲ್ಲ. ಗೊತ್ತಿಲ್ಲ 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 ನಿನಗೆ? ಗೊತ್ತಿಲ್ಲ ಗೊತ್ತಿಲ್ಲ ನಿನಗೆ? ಗೊತ್ತಿಲ್ಲ. ಯಾವ ಡೇವಿಡ್? ಗೊತ್ತಿಲ್ಲ ನಿನಗೆ? ಎಲ್ಲಿ ಡೇವಿಡ್? ಗೊತ್ತಿಲ್ಲ. ಎಲ್ಲಿ ಡೇವಿಡ್? ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ. ಹೇಳಿ ಹೇಳಿ. ಬನ್ನಿ. ಯಾಕೆ ಕುಡಿತೀರ? ಬನ್ನಿ. ಯಾಕೆ ಹೊಡಿತ ಬಿಡು? ನಡಿ ಪೊಲೀಸ್ ಸ್ಟೇಷನ್ ನಡಿಯೋ. ಬೇಡ ಸರ್, ಬೇಡ ಸರ್. ಹತ್ತು ಜನ ಹೆಣ್ಮಕ್ಳು ನಿಮಗೆ ಬರೀ ಪೀಡಾ ಬರ್ದಲ್ಲ ಸಂಸಾರ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ಇವತ್ತು ಸಣ್ಣ ವ್ಯಾಪಾರ ಮಾಡ್ತಾ ಇದನ್ನು ಬಿಟ್ಬಿಡಿದಾರೆ. ಆ ಡೇವಿಡ್ ಯಾರು? ಅವನು ಯಾರು ಅಂತ ನನಗೊಂದೂ ಗೊತ್ತಿಲ್ಲ. ಅಂಗಡಿ ಬರ್ತಾನೆ, ನೀ ಕುಡ್ಕೋತಾನೆ, ಹೊರಟೋಗ್ತಾನೆ. ಎಲ್ಲಿ ಹೋಗ್ತಾನೆ? ಅವನಿರೋದೆಲ್ಲಿ? ಅವನು ಸ್ಟಾರ್ ಫಿಶ್ ಹೋಟೆಲ್. ಹೋಟೆಲ್ ಸ್ಟಾರ್ ಫಿಶ್.